ಜಿಲ್ಲಾ ತಾಲೂಕು ಒಕ್ಕಲಿಗರ ಸಂಘ ನಮ್ಮ ತಿಮ್ಮರಾಜ ಕರಿವರ್ದೇನವರ ಸುಪುತ್ರ ಅವರ ಅಧ್ಯಕ್ಷತೆಯಲ್ಲಿ ಸಮಾಜಕ್ಕೋಸ್ಕರ ಏನಾದರೂ ಸೇವೆ ಮಾಡಬೇಕು, ಸಮುದಾಯಕ್ಕೋಸ್ಕರ ಸೇವೆ ಮಾಡಬೇಕು, ಎಲ್ಲ ಜನಾಂಗಗಳಿಗೆ ಅಸಹಾಯಕರಿಗೆ ನಾವೇನಾದರೂ ಒಂದಿಷ್ಟು ಈ ಸಂಘದಿಂದ ನೆರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಆ ನಿಟ್ಟಿನಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತು ಆ ಸಂಘದ ಪ್ರಯುಕ್ತ ಅವರು ಏನು ಮಾಡಿದ್ರು ಇವತ್ತು ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿದ್ರು, ಹೊಸ ವರ್ಷದ ನೂತನವಾದ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿದರು. ಆ ಕಾರ್ಯಕ್ರಮಕ್ಕೋಸ್ಕರ ಸುಮಾರು ಜನಗಳು ಇಲ್ಲಿ ಸೇರಿ ಆಶ್ರಮದಲ್ಲಿ ಶಿವಾನಂದ ಆಶ್ರಮದ ಕಾಂಪೌಂಡಲ್ಲಿ ಮತ್ತು ನಮ್ಮ ಸಾನ್ನಿಧ್ಯದಲ್ಲಿ ಸೇರಿ ಬಹಳಷ್ಟು ಉನ್ನತವಾದಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಉನ್ನತವಾದ ನಿರ್ಣಯ ಅಂತಂದರೆ ಎಲ್ಲರನ್ನೂ ಸಹ ಸಂಘಟಿತರನ್ನಾಗಿ ಮಾಡಬೇಕು, ಸದಸ್ಯತ್ವದ ಅಭಿಯಾನವನ್ನು ಪಂಚಾಯಿತಿಯ ಮಟ್ಟದಿಂದಲೂ ಸಹ ಶುರು ಮಾಡಬೇಕು. ಯಾಕಂದರೆ ಸದಸ್ಯತ್ವದ ಸಂಖ್ಯೆ ಬಹಳ ಕಡಿಮೆ ಇದೆ ಸಮುದಾಯದಲ್ಲಿ. ಜಾಸ್ತಿ ಜನ ನೆಲಮಂಗಲ ತಾಲೂಕಿನಲ್ಲಿ ಇದ್ರೂ ಸಹ ಆದರೆ ಸದಸ್ಯತ್ವದ ಸಂಖ್ಯೆ ಇಲ್ಲವೇ ಇಲ್ಲ. ಒಕ್ಕಲಿಗರ ಸಂಘಕ್ಕಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ಗಿರ್ಬೋದು, ಅಥವಾ ಯಾವುದಕ್ಕೆ ಇರ್ಬೋದು ಸಹ ಸದಸ್ಯತ್ವದ ಕಡೆ ಯಾರೂ ಸಹ ಗಮನನೇ ಕೊಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೆಲಸ ಮಾಡೋಣ, ಹೆಚ್ಚಿನ ಮಟ್ಟದಲ್ಲಿ ಸದಸ್ಯತ್ವನ ಸೇರಿಸ್ಕೊಳ್ಳೋಣ, ಮತ್ತು ಒಕ್ಕಲಿಗರನ್ನೆಲ್ಲರನ್ನೂ ಸಹ ಅಟ್ಲೀಸ್ಟ್ ಒಗ್ಗಟ್ಟಾಗಿ ಮಾಡಿ ಇನ್ನೊಬ್ಬರ ಅಸಹಾಯಕ ಸಮುದಾಯಗಳಿಗೂ ಸಹ ಅವರಿಂದ ನೆರವನ್ನು ಕೊಡ್ಸೋಣ. ಯಾಕಂದರೆ ಉಳ್ಳವರು ಒಕ್ಕಲಿಗ ಜಾತಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಆ ಉಳ್ಳವರಿಂದ ಅಸಹಾಯಕರಿಗೆ ದುರ್ಬಲರಿಗೆ ಒಂದಿಷ್ಟು ಏನಾದರೂ ನೆರವನ್ನು ಕೊಡಿಸಿ ಯಾವುದೇ ರೀತಿಯ ಸೇವೆಗಳನ್ನು ಕೊಡೋಣ ಅಂತ ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿ ಆ ರೀತಿ ಇವತ್ತು ಅಭಿಯಾನವನ್ನು ಮಾಡಿದ್ದಾರೆ. ಈಗಾಗಲೇ ಒಮಿಕ್ರಾನ್ ಜಾಸ್ತಿ ಆಗ್ತಾ ಇದೆ, ಕೊರೋನಾದ ಇನ್ನೊಂದರ ರೂಪಾಂತರ ತಳಿ, ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹ ಜಾಗೃತರಾಗಿ ಅದನ್ನು ದಯವಿಟ್ಟು ಸಮರ್ಥವಾಗಿ ಎದುರಿಸಬೇಕು. ರೋಗ ನಿರೋಧಕ ಶಕ್ತಿಯನ್ನು ಯೋಗ, ಧ್ಯಾನ, ಪ್ರಾಣಾಯಾಮ, ಆಯುರ್ವೇದದ ಔಷಧಿ ಇಂಥವುಗಳಿಂದ ತಾವು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿಕೊಂಡು ಬರೀ ಮಾಸ್ಕು, ಡಿಸ್ಟೆನ್ಸು, ಸ್ಯಾನಿಟೈಸ್ ಇಷ್ಟರಿಂದನೇ ಆಗುವುದಿಲ್ಲ. ಅದಕ್ಕೋಸ್ಕರ ನೀವು ಸ್ವತಃ ಯೋಗ, ವ್ಯಾಯಾಮ, ಆಯುರ್ವೇದ, ಕಷಾಯ, ಬಿಸಿನೀರು ಇಂಥವನ್ನೆಲ್ಲ ಬಳಸ್ಕೊಳ್ತಾ ಸಾತ್ವಿಕವಾದ ಆಹಾರ, ಸಾತ್ವಿಕವಾದ ಚಿಂತನೆ ಮತ್ತು ಧೈರ್ಯ, ಆತ್ಮವಿಶ್ವಾಸ ಶಕ್ತಿಯಿಂದ ಈ ಖಂಡಿತ ಕಾಯಿಲೆಯನ್ನು ನಾವು ಎದುರಿಸ್ಬೋದು ಅಂತ ಹೇಳ್ತಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಬಿಡುಗಡೆ ಕಾರ್ಯಕ್ರಮದಲ್ಲಿ ಸೇರಿದಂಥ ಗಣ್ಯವ್ಯಕ್ತಿಗಳಲ್ಲಿ ನಮಸ್ಕರಿಸುತ್ತಾ ಪ್ರಾಣಾವನದ ಸ್ವಾಮೀಜಿಗೆ ನಮಸ್ಕರಿಸುತ್ತಾ ಇವತ್ತಿನ ಮೀಟಿಂಗ್ ಇಷ್ಟೇ, ಇನ್ನೇನಿಲ್ಲ. ನಾವು ಏನೋ ಒಂದು ನೆಲಮಂಗಲ ತಾಲೂಕಲ್ಲಿ ಒಂದು ಏನೋ ಭವನ ಅಂತ ಹೋಯಿತು ಅಂತಂದರು. ನಮ್ಮಲ್ಲಿ ಟೌನಲ್ಲಿ ಯಾವ ಅಂತ ಜಾಗನೂ ಇಲ್ಲ, ನಮ್ಮಲ್ಲಿ ಕೊಡೋಕೆ ಆಸಕ್ತಿ ಇಲ್ಲ. ನಮ್ದು ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಒಂದು ಕಡೆ ಜಾಗದಾಗೆ ಒಂದು 10 ಕುಂಟೆ ಕೊಡ್ತೀವಿ, ನಾವು 20 ಕುಂಟೆ ಕೊಡ್ತೀವಿ ಅಂತ ಜಾಗ ಕೊಟ್ಟಿದ್ದೆ. ನಮ್ಮ ಫ್ಯಾಮಿಲಿಯನ್ನೆಲ್ಲ ಕೊಡಿಸ್ಕೊಂಡು ಮಾತಾಡಿ ಪದಾಧಿಕಾರಿಗಳ ಆಯ್ಕೆ ಮಾಡೋಕೆ ಒಂದು ಸನ್ನಿವೇಶ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪದಾಧಿಕಾರಿಗಳ ಆಯ್ಕೆಗೆ ನಮ್ಮ ಡೈರೆಕ್ಟ್ರುಗಳೆಲ್ಲ ಏನು ಹೇಳಿದ್ದಾರೆ ಅಂದರೆ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು 5 ಜನ 6 ಜನ ಸಂಘಟನೆ ಮಾಡೋಕ್ಕೆ ಈ ಅನುವು ಮಾಡಿಕೊಂಡಿದ್ದಾರೆ. ಅವರವರ ಫೆಬ್ರವರಿ 26 ಆಚೆಗೆ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಪದಾಧಿಕಾರಿಗಳು ಆ ಜವಾಬ್ದಾರಿ ತಗೊಂಡು ಸಂಘಟನೆ ಮಾಡಬೇಕು ಅಂತೇಳಿ ಒತ್ತು ಕೊಡ್ತಾ ಇದ್ದೀವಿ. ವೈಭವ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ. ವೈಭವ್ ನೇತ್ರಾಲಯವು ತನ್ನ 3ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಕನ್ನಡಕಗಳ ಮೇಲೆ ಶೇಕಡ 20% ರಿಯಾಯಿತಿಯನ್ನು ನೀಡುತ್ತಿದೆ. ವಿಶೇಷ ಸೂಚನೆ: ಶಸ್ತ್ರಚಿಕಿತ್ಸೆಗಳ ಮೇಲೆ 20 ಜನರಿಗೆ ಶೇಕಡ 35% ಹಾಗೂ 10 ಜನರಿಗೆ ಶೇಕಡ 25% ರಿಯಾಯಿತಿ, ಜೊತೆಗೆ ಬಡತನ ರೇಖೆಗಿಂತ ಕೆಳಗಿರುವ ಇಬ್ಬರಿಗೆ ಉಚಿತ ನೇತ್ರ ಚಿಕಿತ್ಸೆ ನೀಡಲಾಗುವುದು. ಈ ಸೌಲಭ್ಯವು 2022 ಜನವರಿ 31ರವರೆಗೆ ಮಾತ್ರ ದೊರೆಯುವುದು. ಒಮ್ಮೆ ಭೇಟಿ ಕೊಡಿ ವೈಭವ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಸಾಯಿ ಕೇಶವ ಕಾಂಪ್ಲೆಕ್ಸ್, ಟಿಬಿ ಬಸ್ ಸ್ಟಾಪ್ ಹತ್ತಿರ, ಮಧು ಮೆಡಿಕಲ್ಸ್ನ 1ನೇ ಮಹಡಿ, ನೆಲಮಂಗಲ. ದೂರವಾಣಿ ಸಂಖ್ಯೆ 0802727266 ಮತ್ತು 8867456789.